ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಉಮಾಸ್ ಪಾಕಶಾಲೆ. ನಾನಿವತ್ತು ಈ ವಿಡಿಯೋದಲ್ಲಿ ಹೆಸರುಬೇಳೆ ಕೋಸಂಬರಿನ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೆಸರುಬೇಳೆ ಕೋಸಂಬರಿ ಮಾಡೋದಕ್ಕೆ ಬೇಕಾದಂಥ ಸಾಮಗ್ರಿಗಳು, ಇಲ್ಲಿ ನಾನು 1 ಕಪ್ಪಾಗುವಷ್ಟು ಹೆಸರುಬೇಳೆನ ತೊಗೊಂಡು ನೀರಿನಲ್ಲಿ ನೆನೆ ಹಾಕ್ತಾ ಇದ್ದೀನಿ. ಹೆಸರುಬೇಳೆನ 1-2-3 ಸಲ ನೀಟಾಗಿ ತೊಳೆದಾದ್ಮೇಲೆ ನಾನಿಲ್ಲಿ ನೀರನ್ನು ಹಾಕ್ಬಿಟ್ಟು ನೆನೆ ಇಡ್ತಾ ಇದ್ದೀನಿ. ಹೆಸರುಬೇಳೆ 1/2 ಗಂಟೆ ನೆಂದರೆ ಸಾಕಾಗುತ್ತೆ. 2 ಸೌತೆಕಾಯಿನ ತುರಿದಿಟ್ಕೊಂಡಿದ್ದೀನಿ, 1 ಕ್ಯಾರೆಟು ಮತ್ತು 1 ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥ 1 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಗ್ಗರಣೆಗೆ ಅಂತೇಳಿ ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಕಾಳು. ಇದಾದ್ಮೇಲೆ ನಾನಿಲ್ಲಿ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ, ಅದು 1 ಬೌಲ್ ಆಗೋವಷ್ಟು. ಇದನ್ನು ನೀವು 1 ಪಾತ್ರೆಯಲ್ಲೂ ಕೂಡ ಮಿಕ್ಸ್ ಮಾಡ್ಬೋದು, ಅಥವಾ 1 ಈ ಥರ ತಟ್ಟೆಯಲ್ಲಿ ಕೂಡ ಮಿಕ್ಸ್ನ ಮಾಡ್ಕೋಬೋದು. ಇಲ್ಲಿ ನಾನು ಬಸ್ತಿರೋಂಥ ಕಾಳನ್ನು ಇಲ್ಲಿ 1 ತಟ್ಟೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ತುರಿದಿರೋಂಥ ಕ್ಯಾರೆಟು 1 ಆದರೆ ಸಾಕು. ಕ್ಯಾರೆಟು, ಸೌತೆಕಾಯಿನ ಈ ರೀತಿಯಾಗಿ ರಸವನ್ನು ಹಿಂಡಿ ಹಾಕ್ತಾ ಇದ್ದೀನಿ. ಸೌತೆಕಾಯಿಯಿಂದ ಈ ರೀತಿಯಾಗಿ ರಸವನ್ನು ನಾವು ಹಿಂಡಿ ತೆಗೆಯೋದ್ರಿಂದ ಆ ಕೋಸಂಬರಿ ಅನ್ನೋದು ಉದುರುದುರಾಗಿ ಆಗುತ್ತೆ. ರಸ ಹಾಕಿದಾಗ ರಸ ಬಿಟ್ಕೊಂಡು ತುಂಬ ನೀರಿನಂಶ ಇರುತ್ತೆ, ಆ ಕಾರಣದಿಂದ ರಸವನ್ನು ತೆಗಿಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲವನ್ನ ಆ್ಯಡ್ ಮಾಡಿ ಈ ರೀತಿಯಾಗಿ ಮಿಕ್ಸ್ನ ಮಾಡ್ಕೋಬೇಕು. ಇದಾದಮೇಲೆ ನಾನಿಲ್ಲಿ ಇದಕ್ಕೇ ಹಸಿ ಕೊಬ್ಬರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಇವಾಗ ತಾನೇ ಊಟ ಮಾಡ್ತೀನಿ ಅನ್ನೋದಾದರೆ ಉಪ್ಪನ್ನು ಹಾಕಿ ಕಲಸಿಡಿ. ನೀವು 1/2 ಗಂಟೆ 1 ಅವರ್ವರೆಗೂ ಬಿಟ್ಟು ಅದಾದಮೇಲೆ ಊಟ ಮಾಡ್ತೀನಿ ಅಂದರೆ ನೀವೇನು ಮಾಡಬೇಕು, ಊಟ ಮಾಡೋ ಟೈಮ್ನಲ್ಲಿ ಉಪ್ಪು ಮತ್ತು ನಿಂಬೆ ರಸನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ, ಇದಾದಮೇಲೆ ಸ್ವಲ್ಪ ನಿಂಬೆ ರಸ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಗ್ಗರಣೆಗೆ ಅಂತ ನಾನಿಲ್ಲಿ 1 ಪಾತ್ರೆನ ಇಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸಾಸಿವೆ ಕಾಳನ್ನ ಆ್ಯಡ್ ಮಾಡಿದ್ದೀನಿ. ಒಣಮೆಣಸಿನ್ಕಾಯಿ ಮತ್ತು ಉದ್ದಿನಬೇಳೆ ಮತ್ತು ಕರಿಬೇವನ್ನ ಆ್ಯಡ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಆ್ಯಡ್ ಮಾಡಿರೋದ್ರಿಂದ ಅದೇ ನೆಸೆಸಿಟಿ ಇಲ್ಲ, ಇಷ್ಟನ್ನೇ ಆ್ಯಡ್ ಮಾಡಿಕೊಂಡು ಉದ್ದಿನಬೇಳೆ ಅನ್ನೋದು ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಉದ್ದಿನಬೇಳೆ ಹಾಕೋದ್ರಿಂದ ನಾವೇನು ಒಗ್ಗರಣೆಗೆ ಹಾಕಿರ್ತೀವಲ್ಲ ಉದ್ದಿನಬೇಳೆ ನಮಗೆ ಕೋಸಂಬರಿಲಿ ಅಲ್ಲಲ್ಲಿ ಸಿಗ್ತಾ ಇದ್ದಾಗ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಮೇಲೆ ಒಗ್ಗರಣೆ ಹಾಕಿದಾಗ ಕೋಸಂಬರಿ ತುಂಬಾ ಟೇಸ್ಟಿಯಾಗಿರೋದ್ರಿಂದ ನಾವು ಒಗ್ಗರಣೆನ ಹಾಕಲೇಬೇಕು. ನೀವು ಇವಾಗ ತಾನೇ ಊಟ ಮಾಡ್ತೀನಿ ಅನ್ನೋದಾದರೆ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಕೊಂಡು ನೀವು ಇವಾಗಲೇ ಉಪ್ಪು ಮತ್ತು ನಿಂಬೆ ರಸವನ್ನು ಆ್ಯಡ್ ಮಾಡಿಕೊಂಡು ಕಲಸಿಟ್ಕೋಬೇಕು. ತುಂಬ ಲೇಟ್ ಆಗುತ್ತೆ ಅನ್ನೋದಾದರೆ ನೀವು ಅದಾದಮೇಲೇ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಒಗ್ಗರಣೆ ತಣ್ಣಗಾದಮೇಲೆ ಈ 1 ಕೋಸಂಬರಿನ ಒಗ್ಗರಣೆಗೆ ಹಾಕಿ ಮಿಕ್ಸ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ನ ಮಾಡಿಕೊಂಡ್ರೆ ನಮಗೆ ಕೋಸಂಬರಿ ಅನ್ನೋದು ಟೇಸ್ಟಿಯಾಗಿ ರೆಡಿ ಆಯಿತು. ಇದನ್ನು ನೀವು ಹೋಳಿಗೆ ಮಾಡಿದಾಗ ಸೈಡ್ ಡಿಶ್ಶಾಗಿ ಕೂಡ ಮಾಡ್ಬೋದು, ನೀವೇನಾದರೂ ಸ್ವೀಟ್ ಮನೇಲಿ ಮಾಡಿದಾಗ ಕೂಡ ಈ ರೀತಿಯಾಗಿ ಸೈಡ್ ಡಿಶ್ಶಾಗಿ ಮಾಡಿಕೊಂಡು ಊಟ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಉಮಾಸ್ ಪಾಕಶಾಲೆ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲೈಕನ್ನು ಕ್ಲಿಕ್ ಮಾಡಿ. ಸಿಗೋಣ ಹೊಸ ವಿಡಿಯೋದೊಂದಿಗೆ, ಅಲ್ಲಿವರೆಗೂ ಹೀಗೆ ವಾಚ್ ಮಾಡ್ತಾ ಇರಿ. ಥ್ಯಾಂಕ್ ಯು.